ಎಲ್ರಿಗೂ ನಮಸ್ಕಾರ. ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಏನಂದ್ರೆ 26 ವರ್ಷಗಳ ನಂತರ ಮತ್ತೆ ಎ ರಿಲೀಸ್ ಆಗಿ ಇಷ್ಟು ದೊಡ್ಡದಾಗಿ ಮತ್ತೆ ಅಭಿಮಾನಿಗಳು, ಅದೇ ಅಭಿಮಾನಿಗಳು ಮತ್ತು ಹೊಸ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಸೇರಿದ್ದೀರ ಅಲ್ಲಿ, ಈ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು ಸಮಾರಂಭನ ಮಾಡ್ತಾ ಇದ್ದೀರ. ನಾನು ಅಲ್ಲಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ನಾನು ಹಂಗೇರಿಗೆ ಬಂದಿದ್ದೀನಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ, ನನಗೆ ಒಂದು ಒಂದು ವಾರನ ಒಂದು 10 ದಿನ ಮುಂಚೆ ಗೊತ್ತಾಗಿದ್ದಿದ್ರೆ ಏ ರಿಲೀಸ್ ಮಾಡ್ತಾರೆ ಅಂತಿದ್ರೆ ನಾವೆಲ್ಲ ಸೇರಿ ಒಂದು ದೊಡ್ಡದಾಗಿರೋ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಪರವಾಗಿಲ್ಲ, ಅದೇನೋ ಒಂದು ಪಾಪ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಗಳು ಏನೋ ಕಾರಣಗಳಿಂದ ಸ್ವಲ್ಪ ಕೊನೆಯ ಮೂಮೆಂಟಲ್ಲಿ ಮಾಡಿದ್ದಾರೆ. ಆದರೂ ಕೂಡ ಕೊನೆಯ ಮೂಮೆಂಟಲ್ಲಿ ಮಾಡಿದ್ರು ಕೂಡ ಫಸ್ಟು 4 ಥಿಯೇಟರ್ 5 ಥಿಯೇಟರ್ ಮಾಡಬೇಕಂದವರು ಇನ್ನು ಏನೋ ಒಂದು ಸುಮಾರು 100-150 ಥಿಯೇಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರ ಶಂಕರ್ ಅವರೇ, ತುಂಬ ಧನ್ಯವಾದಗಳು. ಆಮೇಲೆ ಅಲ್ಲಿ ಸೇರಿರುವಂಥ ಎ ಚಿತ್ರ ನಿರ್ಮಾಪಕರು ಮೂಲ ಕಾರಣ ನೀವು, ಆಮೇಲೆ ನಮ್ಮ ಜಗನ್ನಾಥ್ ಅವ್ರ ಮಗ, ಆಮೇಲೆ ಈ ಚಿತ್ರಕ್ಕೆ ಅದ್ಭುತವಾದಂಥ ಸಂಗೀತ ಕೊಟ್ಟಂಥ ಗುರು ಕಿರಣ್ ಅವರು, ನಮ್ಮ ಕ್ಯಾಮ್ರಾಮನ್ ವೇಣು ಅವರು, ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರುವಂಥ ರಾಜಾರಾಮು ಲೋಕಿ ಎಲ್ಲರೂ ಸೇರಿದ್ದೀರಾ. ಚಾಂದಿನಿ ಅವರೇ ತುಂಬ ಥ್ಯಾಂಕ್ಸ್, ನೀವು ಸೇರಿದ್ದೀರಾ. ಎಲ್ಲ ಒಂದು ಸಂಭ್ರಮ ಆಚರಿಸ್ತಾ ಇದ್ದೀರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಆಮೇಲೆ ನಮ್ಮ ಪತ್ರಕರ್ತರ ಮಿತ್ರರು, ಅವರು ಮೊದಲು ಕೊನೆ ಯಾವಾಗಲೂ ಇರ್ತಾರವರು, ಅವಾಗ 26 ವರ್ಷಗಳ ಹಿಂದೆ ಬಂದು ಭೇಷ್ ಅಂತ ಬೆಂತಟ್ಟಿ ಇವತ್ತು ನೋಡಿ, ಇವತ್ತು ಕೂಡ ಆ ಚಿತ್ರ ನಾಗಾಲೋಟದಿಂದ ಓಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ಕಾರಣ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಭಿಮಾನಿ ದೇವರುಗಳು, ನಿಜವಾಗ್ಲೂ ಅವರು ಈ ಸಿನಿಮಾನ ಒಂದೊಂದು ಶಾರ್ಟ್ನೂ ನಿಲ್ಲಿಸ್ಕೊಂಡು ಫ್ರೀಸ್ ಮಾಡಿ ಅದನ್ನು ಎಂಜಾಯ್ ಮಾಡೋ ರೀತಿ ನೋಡ್ರೆ ನನಗೆ ಎಷ್ಟು ಇದಾಯ್ತು ಅಂದರೆ, ಅಯ್ಯೋ ನಿಮ್ಮ ಜೊತೆ ನಾನು ಇರಬೇಕಾಗಿತ್ತು ಅನ್ನಿಸ್ತು. ತುಂಬ ಥ್ಯಾಂಕ್ಸ್ ಅಭಿಮಾನಿಗಳಿಗೆ, ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳ್ತೀನಿ. ಮತ್ತೆ ನಾವು ಇನ್ನೊಂದ್ಸತಿ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ನಾವೆಲ್ಲ ಸೇರಿ. ಆದಷ್ಟು ಬೇಗ ಬಂದ ಕೂಡಲೇ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.